ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಪದ್ಯಪಾಠ 10ನೇ ತರಗತಿಯ ಪದ್ಯಪಾಠವನ್ನು ಅಭ್ಯಾಸ ಮಾಡೋಣ. ಈ ಪದ್ಯವನ್ನು ಅಭ್ಯಾಸ ಮಾಡುವುದಕ್ಕಿಂತ ಮುಂಚೆ ಕೆಲವೊಂದು ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕಾದ್ದು ಬಹಳ ಮುಖ್ಯ. ಯಾಕೆಂತ ಹೇಳಿದರೆ, ಮನುಷ್ಯರು ಈ ಪ್ರಪಂಚದಲ್ಲಿ ಎಲ್ಲರೂ ಮನುಷ್ಯರೇ. ಒಬ್ಬ ರಾಕ್ಷಸ ಪ್ರವೃತ್ತಿಯವನು ಮನುಷ್ಯನೇ, ಒಬ್ಬ ಸಾಧು ಸಜ್ಜನ ಗುಣವಂತ ಹೃದಯವಂತ ಅವನು ಮನುಷ್ಯನೇ. ವ್ಯತ್ಯಾಸ ಇಷ್ಟೇ, ರೂಪದಲ್ಲಿ ಮಾತ್ರ ಕೆಲವರು ಮನುಷ್ಯರು, ಸ್ವಭಾವದಲ್ಲಿ ಪ್ರಾಣಿಗಳು. ಕೆಲವರು ಹಾಗಲ್ಲ, ರೂಪದಲ್ಲಿಯೂ ಸ್ವಭಾವದಲ್ಲಿಯೂ ಮಾನವನ ಹಾಗೆ ವರ್ತನೆ ಮಾಡುವವರು, ಅಂದರೆ ಮಾನವೀಯ ಗುಣಗಳನ್ನು ಹೊಂದಿಕೊಂಡಿರುವವರು. ಹಾಗಾದರೆ ಮಾನವನ ಗುಣಲಕ್ಷಣಗಳೇನು ಈ ಭೂಮಿಯ ಮೇಲೆ? ಮಾನವನ ಗುಣಲಕ್ಷಣಗಳು ಅಂತ ಹೇಳಿದರೆ, ಅವನಲ್ಲಿ ಮಾನವೀಯ ಗುಣಗಳು ಇರಬೇಕು. ಬುದ್ಧನು ಹೇಳಿದಂಥ ಮಾತು ಯಾವುದುಂಟು? ಸತ್ಯವನ್ನೇ ಹೇಳುವುದು, ಅತಿ ಆಶೆಯನ್ನು ಬಯಸದೇ ಇರುವುದು, ಕರುಣೆ. ಅದು ಯಾವ ಕರುಣೆ? ನಿಷ್ಕಾಮ ಕರುಣೆ, ಯಾವುದೇ ರೀತಿಯ ಪ್ರತಿಫಲವನ್ನು ಅಪೇಕ್ಷಿಸಿದಂತಹ ಕರುಣೆ, ಇನ್ನೊಬ್ಬರಿಗೆ ಸಹಾಯ ಮಾಡೋದು ಇತ್ಯಾದಿಗಳೆಲ್ಲ ನಮ್ಮ ದೈನಂದಿನ ಬದುಕಿನಲ್ಲಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬರ್ತದೆ. ಕೆಲವು ಸಲ ನಾವು ಸಿಟ್ಟಾಗಿರ್ತೇವೆ, ಕೆಲವು ಸಲ ಏನೋ ಟೆನ್ಷನ್ನಲ್ಲಿರ್ತೇವೆ, ಕೆಲವು ಸಲ ತುಂಬ ಖುಷಿಯಾಗಿರ್ತೇವೆ, ಕೆಲವು ಸಲ ಜೋರು ನೆಗಾಡ್ತೇವೆ. ಆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಆ ಪರಿಸ್ಥಿತಿಗೆ ಹೊಂದಿಕೊಳ್ಳುತ್ತೇವೆ. ಹಾಗಾದರೆ ಈ ಮಾನವೀಯ ಮೌಲ್ಯವನ್ನು ಯಾರು ತನ್ನಲ್ಲಿ ರೂಢಿಸಿಕೊಳ್ಳುತ್ತಾನೋ ಅವನನ್ನು ನಾವು ಒಳ್ಳೆಯ ಮನುಷ್ಯ ಅಂತ ಕರಿತೇವೆ. ಈಗ ರಾಮನ ಉದಾಹರಣೆ ತಗೊಳ್ಳಿ, ಯೇಸು ಕ್ರಿಸ್ತನ ಉದಾಹರಣೆಯನ್ನು ತಗೊಳ್ಳಿ, ಪೈಗಂಬರರ ಉದಾಹರಣೆಯನ್ನೇ ತಗೊಳ್ಳಿ. ಅವರೆಲ್ಲರೂ ತಾವು ಉತ್ತಮವಾದಂತಹ ಜೀವನ ನಡೆಸಿ ಇತರರಿಗೆ ಅದನ್ನು ಬೋಧಿಸಿದವರು. ನಾನು ಒಳ್ಳೆಯದಾಗಬೇಕು, ಲೋಕ ಒಳ್ಳೆಯದಾಗಬೇಕು, ಲೋಕ ಸಮಸ್ತ ಸುಖಿನೋ ಬವಂತು, ಅಥವಾ ಸಮಸ್ತ ಲೋಕ ಸುಖಿನಾವ ಬಂತು. ಹಾಗಾದರೆ ಎಲ್ಲದಕ್ಕೂ ನಾವು, ನಮಗೆ ಬುದ್ಧಿ ಬಂದ ನಂತರ, ಪ್ರೌಢಾವಸ್ಥೆ ಕಳೆದು ನಾವು ಸಮಾಜ ಜೀವನಕ್ಕೆ ಕಾಲಿಟ್ಟ ತಕ್ಷಣ ನಾವು ಬೇರೆಯೇ ಒಂದು ರೀತಿಯ ಜೀವನ ಕ್ರಮವನ್ನು ಆರಂಭ ಮಾಡ್ತೇವೆ. ಒಂದು ರೀತಿಯ ಜೀವನ ನಿಮ್ಮ ತಾಯಿಯ ಗರ್ಭದಲ್ಲಿರುವಾಗ, ಜನನಾದ ನಂತರ, ಬೆಳೆದಾಗುವಾಗ, ಶಾಲೆಗೆ ಸೇರಿದ ನಂತರ, ಹೈಸ್ಕೂಲಿಗೆ ಬಂದಾಗ, ಕಾಲೇಜಿಗೆ ಬಂದಾಗ, ಈ ಮೂರೂ ಹಂತದಲ್ಲಿಯೂ ಪ್ರತಿ ಮಗುವಿಗೂ ಅಥವಾ ಪ್ರತಿ ಮನುಷ್ಯನಿಗೂ ಜವಾಬ್ದಾರಿ ಉಂಟು. ಆದರೆ ತಾಯಿಯ ಹೊಟ್ಟೆಯಲ್ಲಿರುವಾಗ ಜವಾಬ್ದಾರಿ, ಅಥವಾ ಒಂದು 10ನೇ ತರಗತಿಯವರೆಗೆ ಆ ಜವಾಬ್ದಾರಿಯನ್ನು ತಂದೆ ತಾಯಿಯವರು ಮಾಡ್ತಾರೆ. ಮುಂದೆ ಕೂಡ ನೀವು ಯುವಕರಾದಾಗ ಎಲ್ಲವನ್ನು ತಂದೆ ತಾಯಿ ಮಾಡಲಿಕ್ಕೆ ಆಗುವುದಿಲ್ಲ. ಆಗ ನಾವು ಕೆಲವೊಂದು ನಿರ್ಧಾರಗಳನ್ನು ತಾವು ಸ್ವತಃ ಆಲೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ. ಈ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನಮಗೆ ಏನು ಬೇಕು, ಹೇಗೆ ಕೆಲಸ ಮಾಡಬೇಕು, ಯಾವ ರೀತಿಯಾಗಬೇಕು ಮುಂತಾದ, ನಮ್ಮ ಭಾಷೆಯಲ್ಲಿ ಹೇಳಿದರೆ ಐಡಿಯಾಸ್, ಪ್ಲ್ಯಾನ್ಗಳನ್ನು ನಾವು ಮಾಡಿಕೊಂಡಿರ್ತೇವೆ. ಆ ಇಂಥದೇ ಕೆಲಸ ಆಗಬೇಕು ಎನ್ನುವಂತಹ ಐಡಿಯಾಗಳು ನಮ್ಮ ಮನಸ್ಸಿಗೆ ಅಥವಾ ಹೃದಯಕ್ಕೆ ಬರ್ತದಲ್ವ, ಅದು ಸಂಕಲ್ಪ ಮಾಡುವುದು. ನಾವು ಸಂಕಲ್ಪ ಬೇಕು ನಮಗೆ. ವಿದ್ಯಾರ್ಥಿಗಳ ಸಂಕಲ್ಪ ಏನು? ಚೆನ್ನಾಗಿ ಓದುವುದು, ಉತ್ತಮ ಅಂಕಗಳನ್ನು ಗಳಿಸುವುದು, ಯಾವುದಾದ್ರೂ ಉನ್ನತ ಹುದ್ದೆಗೆ ಹೋಗು, ಉನ್ನತ ಹುದ್ದೆಗೆ ಹೋಗಿ
ಉತ್ತಮವಾದ ಜೀವನವನ್ನು ಸಾಗಿಸುವುದು ಅಥವಾ ಸ್ವ ಉದ್ಯೋಗವನ್ನು ಕೈಗೊಳ್ಳುವುದು ಅದರಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುವುದಕ್ಕೆ ಏನೆಲ್ಲ ನಾನು ಮಾಡಬೇಕು ಇತ್ಯಾದಿ ಸಂಕಲ್ಪಗಳು ಬೇಕು ಈಗ ಒಂದು ಪೇಟೆಗೆ ಹೋಗಲಿಕ್ಕಿರ್ತದೆ ನಮಗೆ ಇಪ್ಪತ್ತು ಕೆಲಸ ಆಗಬೇಕು ಪೇಟೆಗೆ ಹೋಗುವಾಗ ಒಂದು ಹದಿನೈದು ಕೆಲಸ ಹೇಳಿದ್ದಾರೆ ಮನೆಯಲ್ಲಿ ಇಂಥದ್ದಾಗಬೇಕು 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 ಎಲ್ಲ ಹೇಳಿದ್ದಾರೆ ಆಗ ನಾವು ಏನು ಮಾಡ್ತೇವೆ ಒಂದು ಪ್ಲ್ಯಾನ್ ಮಾಡಿಕೊಳ್ತೇವೆ ಮೊದಲಿಗೆ ಇಲ್ಲಿಗೆ ಹೋಗುವುದು ನಂತರ ಇಲ್ಲಿಗೆ ಹೋಗುವುದು ನಂತರ ಇಲ್ಲಿಗೆ ನಂತರ ಇಲ್ಲಿಗೆ ಎಷ್ಟು ಹಣ ಬೇಕು ಅಂಗಡಿಯವಾದಕ್ಕೆ ನೂರು ರೂಪಾಯಿ ಹೇಳಿದರೆ ಕಡಿಮೆಗೆ ಅದನ್ನು ಕೇಳಬೇಕು ಹೀಗೆಲ್ಲ ಲೆಕ್ಕಾಚಾರದಲ್ಲಿ ಹೋಗ್ತೇವೆ ನೋಡಿ ಹಾಗೆ ನಾವು ಒಳ್ಳೆಯವರಾಗಬೇಕಿದ್ರೆ ನಮ್ಮಲ್ಲಿ ದಾರಿದ್ರ್ಯವೇ ಬರಬಾರದು ಬುದ್ಧಿವಂತರಾಗಿ ನಾವಿರಬೇಕು ವ್ಯವಹಾರ ಜಾಣ್ಮೆ ಇರಬೇಕು ಸಮಾಜ ಜೀವನದಲ್ಲಿ ಚತುರತೆ ಬೇಕು ಇತ್ಯಾದಿ ಎಲ್ಲ ಬೇಕಿದ್ದರೆ ನಾವು ಮೊದಲು ಏನು ಮಾಡಬೇಕು ಸಂಕಲ್ಪ ಮಾಡಿಕೊಳ್ಳಬೇಕು ಇಲ್ಲಿ ಈ ಸಂಕಲ್ಪದಿಂದ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಎಲ್ಲ ಕೆಲಸಗಳು ಸರಿಯಾಗಿ ಕಪ್ತ ಸಮಯಕ್ಕೆ ಆಗ್ತದೆ ಉತ್ತಮ ಸಂಕಲ್ಪ ಮಾಡಬೇಕು ಸಂಕಲ್ಪ ಒಬ್ಬ ಕಳ್ಳನು ಸಂಕಲ್ಪ ಮಾಡ್ತಾನೆ ಇವತ್ತು ಇಂಥ ಮನೆಗೆ ಹೋಗಿ ಏನು ಮಾಡಬೇಕು ಹೌದು ಕಳ್ಳತನ ಮಾಡಬೇಕು ಓ ಅವನ ತಲೆ ಒಡೆದು ಅವನಲ್ಲಿರುವ ಹಣವನ್ನು ತೆಗಿಬೇಕು ಅಥವಾ ಯಾರೋ ಹೇಳ್ತಾರೆ ಇಂಥವನನ್ನು ಕೊಲ್ಲು ಅವನ ಆಸೆ ಎಲ್ಲಿ ನಿನಗೆ ನನಗೆ ಅರ್ಧ ಪಾಲು ಅಂದಾಗ ನಾವು ಅಲ್ಲಿಗೆ ಹೋಗ್ತೇವೆ ಅದೊಂದು ಸಂಕಲ್ಪವೇ ಆದರೆ ಎಂಥ ಸಂಕಲ್ಪವನ್ನು ಕವಿಯಾದ ಜಿ ಎಸ್ ಶಿವರುದ್ರಪ್ಪನವರು ಹೇಳ್ತಾರಂತ ಹೇಳಿದರೆ ಉತ್ತಮವಾಗಿ ನಮ್ಮ ಜೀವನವನ್ನು ನಡೆಸಬಲ್ಲ ಸಮಾಜದಲ್ಲಿ ಎಲ್ಲರೂ ನಮ್ಮನ್ನು ಗೌರವಿಸುವಂತಹ ಒಂದು ಉನ್ನತ ಸ್ಥಾನದಲ್ಲಿ ನಾವು ಬಂದು ಎಲ್ಲರ ಕಡೆಯಿಂದಲೂ ಮನ್ನಣೆ ಗಳಿಸುವಂತಹ ಒಂದು ಸಂಕಲ್ಪ ಮಾಡಬೇಕು ಆ ಸಂಕಲ್ಪ ಎಲ್ಲಿಂದ ಆರಂಭ ಆಗ್ತದೆ ನಿಮ್ಮ ಹೈಸ್ಕೂಲು ಜೀವನದಿಂದ ಆರಂಭ ಆಗ್ತದೆ ಅದು ಸಂಕಲ್ಪ ಮಾಡಿಕೊಳ್ಬೇಕು ನೀವು ಏಳನೇ ತರಗತಿಯವರೆಗೆ ನೀವು ಮಕ್ಕಳಂತ ಅದಕ್ಕೊಂದು ರಿಯಾಯಿತಿ ಉಂಟು ಎಂಟರ ನಂತರ ಅದಲ್ಲ ನೀವು ಪ್ರೌಢಶಾಲೆಗೆ ಬಂದಿದ್ದೀರಿ ಅರ್ಥ ನೀವು ಪ್ರೌಢರಾಗಿದ್ದೀರಿ ಸ್ವಂತ ಆಲೋಚಿಸುವ ಶಕ್ತಿ ನಿಮಗೆ ಇದೆ ಹಾಗಾದರೆ ಬದುಕನ್ನು ಉನ್ನತಗೊಳಿಸುವ ಸಂಕಲ್ಪವನ್ನು ನಾವು ಮಾಡಬೇಕು ಕತ್ತಲೆ ಎಲ್ಲೆಲ್ಲ ಉಂಟು ಅಲ್ಲೆಲ್ಲ ಕತ್ತಲೆ 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 ಅಂತ ಬೊಬ್ಬೆ ಹಾಕುವುದಲ್ಲ ಹಣತೆಯನ್ನು ಬೆಳಗಿಸಿರುವುದು ಹೀಗೆ ಸರ್ವರ ಒಳಿತಿಗಾಗಿ ನಾವು ಸಂಕಲ್ಪ ಮಾಡಿ ಸರ್ವರ ಉದ್ಧಾರವನ್ನು ಬಯಸಿ ಅದರೊಂದಿಗೆ ನಾವು ಕೂಡ ಉದ್ಧಾರ ಆಗಬೇಕು ಎನ್ನುವಂತಹ ಸಂಕಲ್ಪವನ್ನು ನಾವು ಮಾಡಬೇಕು ಅಂತ ಶಿವರುದ್ರಪ್ಪನವರು ಹೇಳ್ತಾರೆ ಅವರು ಹೇಳಿದ್ದನ್ನು ನಾವು ಅನುಸರಿಸಬೇಕು ಶಿವರುದ್ರಪ್ಪನವರು ಹೇಳಿದ್ದಾರೆ ಅಂತ ಹೇಳಿ ಅದನ್ನು ಅಲ್ಲಿಗೆ ಪರೀಕ್ಷೆಗೆ ಮಾತ್ರ ಇದು ಸೀಮಿತ ಅಲ್ಲ ಇದು ನಮ್ಮ ಜೀವನದ ಕೊನೆಯ ತನಕ ಬೇಕು ಗಾಂಧೀಜಿಯ ಸಂಕಲ್ಪವನ್ನು ತಗೊಳ್ಳಿ ಸ್ವಾತಂತ್ರ್ಯವನ್ನು ನಾನು ಪಡೆದೇ ಪಡೆಯುತ್ತೇನೆ ಹೇಗೆ ಅಹಿಂಸಾ ಮಾರ್ಗದಿಂದ ಅದು ಅವರು ಮಾಡಿಕೊಂಡಂತಹ ಸಂಕಲ್ಪ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಸ್ವರಾಜ್ಯನನ್ನು ಜನ್ಮಸಿದ್ಧ ಹಕ್ಕು ಅದನ್ನೇ ಪಡೆದೇ ತೀರುತ್ತೇನೆ ಅಂತ ಅವರು ತಂದು ಸಂಕಲ್ಪ ಎಲ್ಲರಲ್ಲಿಯೂ ಸಂಕಲ್ಪ ಉಂಟು ನಿಮ್ಮ ತಂದೆ ತಾಯಿಯಲ್ಲಿಯೂ ಒಂದು ಸಂಕಲ್ಪ ಉಂಟು ನನ್ನ ಮಗನನ್ನು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಈಗಲೇ ತಯಾರು ಮಾಡಬೇಕು ಅದು ಪ್ರೌಢಶಾಲೆಯಿಂದಲೇ ಆರಂಭ ಆಗಬೇಕು ಆದ್ದರಿಂದ ನಾನು ಅಳಿಕೆ ಶಾಲೆಗೆ ಸೇರಿಸ್ತೇನೆ ಅಥವಾ ಇನ್ಯಾವುದೋ ಒಳ್ಳೆಯ ಶಾಲೆಗೆ ಸೇರಿಸ್ತೇನೆ ಅದು ನಿಮ್ಮ ತಂದೆ ತಾಯಿ ಮಾಡಿಕೊಂಡಂತಹ ಸಂಕಲ್ಪ ಆ ಸಂಕಲ್ಪವನ್ನು ನೀವು ಏನು ಮಾಡಬೇಕು ಪ್ರೋತ್ಸಾಹಿಸಬೇಕು ಹೇಗೆ ಚೆನ್ನಾಗಿ ಕಲಿಬೇಕು ಉನ್ನತ ವ್ಯಾಸಂಗದವರೆಗೆ ನೀವು ಮುಂದುವರಿಬೇಕು ಸರಿ ಈಗ ಈ ಪದ್ಯಪಾಠಕ್ಕೆ ಹೆಸರೇ ಕೊಟ್ಟಿದ್ದಾರೆ ಸಂಕಲ್ಪ ಗೀತೆ ಸಂಕಲ್ಪ ಗೀತೆ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಕವಿ ಯಾರು ಜಿ ಎಸ್ ಶಿವ ರುದ್ರ ಪ ಶಿವರುದ್ರಪ್ಪ ಜಿ ಎಸ್ ಶಿವರುದ್ರಪ್ಪನವರು ಕನ್ನಡದ ಒಬ್ಬ ಶ್ರೇಷ್ಠ ಕವಿ ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ
ಜಿ ಎಸ್ ಅಂತ ಹೇಳಿದ್ರೆ ಏನು? ಗುಗ್ಗರಿ ಜಿ ಎಸ್ ಶಾಂತವೀರಪ್ಪ. ವೀರಪ್ಪ ಶಿವರುದ್ರಪ್ಪ ಇವರ ಪೂರ್ಣ ಹೆಸರು. ಜಿ ಎಸ್ ಶಿವರುದ್ರಪ್ಪ ಅಂತ ಹೇಳಿದರೆ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ 1926ರಲ್ಲಿ ಇವರ ಜನನವಾಯಿತು. ಪ್ರಸ್ತುತ ಈ ಸಂಕಲ್ಪಗೀತೆ ಎನ್ನುವಂತಹ ಕವನವನ್ನು ಜಿ ಎಸ್ ಶಿವರುದ್ರಪ್ಪನವರು ಬರೆದ ಈ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಯಾವುದಿದು? ಎದೆ ತುಂಬಿ ಹಾಡಿದೆನು ಎನ್ನುವಂತಹ ಕವನ ಸಂಕಲನದಿಂದ ಸಂಕಲ್ಪಗೀತೆ ಎನ್ನುವಂತಹ ಕವನವನ್ನು ಆಯ್ದುಕೊಳ್ಳಲಾಗಿದೆ. 1926ರಲ್ಲಿ ಯಾರು ಜನಿಸಿದರು? ಕನ್ನಡದ ಒಬ್ಬ ಶ್ರೇಷ್ಠ ಕವಿ ಜಿ ಎಸ್ ಶಿವರುದ್ರಪ್ಪ. ಎಲ್ಲಿ ಜನಿಸಿದರು? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ, ಶಿಕಾರಿಪುರದಲ್ಲಿ ಜನನ ಆಯಿತು. ಈಗ ನಾವು ಪದ್ಯಕ್ಕೆ ಬರುವ ನೋಡಿ, ಅಲ್ಲಿ ಪ್ರವೇಶದಲ್ಲಿ ಕೆಲವೊಂದು ಮಹತ್ವದ ವಿಚಾರಗಳನ್ನು ಹೇಳಿದ್ದಾರೆ. ನೋಡುವ ಏನು ಹೇಳಿದ್ದಾರೆ. ಹಿಂದೆ ಗುರುವಿದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ಧೀರರ ದಂಡು ಎಂಬ ವಾಕ್ಯ ಹಿಂದಿನ ತಲೆಮಾರಿನ ಯುವಕರಿಗಿದ್ದ ನೆಲೆಯನ್ನು ತಿಳಿಸುತ್ತದೆ. ಹೋಗಬೇಕಾದ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದಂತೆ. ಸ್ವಾತಂತ್ರ್ಯನನ್ನ ಆಜನ್ಮ ಸಿದ್ಧ ಹಕ್ಕು ಎಂದ ತಿಲಕರು, ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಗಾಂಧೀಜಿ ಸಾಧಕರೆನಿಸಿಕೊಂಡರು. ಇತಿಹಾಸ ದಾಖಲಿಸುವುದು, ನೆನಪಿಸುವುದು ಇಂತಹ ಸಾಧಕರನ್ನು. ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೇ ತೊಡಕುಗಳು ಬಂದರೂ, ಅಡ್ಡಿ ಆತಂಕಗಳು ಬಂದರೂ ಅದನ್ನು ನನಸಾಗಿಸುತ್ತಾನೆ. ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಮನುಷ್ಯನಿಗೆ ಆಗುವುದಿಲ್ಲ ಎನ್ನುವುದು ಯಾವುದೂ ಇಲ್ಲ. ಆದರೆ ಸಾಧಿಸುವ, ಆಗಿಸುವ ಛಲ ಬೇಕಾಗಿದೆ. ದೃಢ ಸಂಕಲ್ಪದಿಂದ ಏನೇನನ್ನು ಸಾಧಿಸಬಹುದೆಂಬುದನ್ನು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ನೋಡಿ, ಅವರ ವಿರುದ್ಧ ಜಿ ಎಸ್ ಶಿವರುದ್ರಪ್ಪನವರು ರಾಷ್ಟ್ರಕವಿ ಶಿವರುದ್ರಪ್ಪನವರು ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ, ಸುಲಭವಾಗಿ, ಸುಂದರವಾಗಿ, ಆಕರ್ಷಕವಾಗಿ ಅಭಿವ್ಯಕ್ತಿಸಿದ್ದಾರೆ ಅಂದರೆ ಹೇಳಿದ್ದಾರೆ. ಇದು ಪ್ರವೇಶದಲ್ಲಿ ಬರುವಂಥ ವಿಚಾರಗಳು. ಇನ್ನು ಈ ಪದ್ಯಭಾಗದ ಆಶಯ ಏನು, ಇದನ್ನು ನಿಮಗೆ ಕೊಡುವುದಕ್ಕೆ ಕಾರಣ ಏನು, ಇದರ ಒಟ್ಟು ತಾತ್ಪರ್ಯ, ಅನುವಾದ, ಸಾರಾಂಶ ಏನು ನೋಡಿ. ಇಷ್ಟು ವಿಷಯಗಳನ್ನು ನಾವು ಈ ಪದ್ಯವನ್ನು ತಿಳಿದುಕೊಳ್ಳುವುದರಿಂದ ನಮಗೆ ಈ ವಿಚಾರಗಳು ಮನದಟ್ಟಾಗಬೇಕು. ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು, ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ. ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವೃದ್ಧಿಸುತ್ತದೆ. ಭಯ ಮತ್ತು ಅವಮಾನ ಆವರಿಸಿರುವ ಸಾಮ್ರಾಜ್ಯವನ್ನು ದೃಢ ನಿಷ್ಠೆಯಿಂದ, ನಮ್ಮ ಸಮಾಜದಲ್ಲಿ ಏನಾಗಿದೆ, ಭಯ ಮತ್ತು ಅನುಮಾನ ಸಂಶಯ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ಅಂದರೆ ಆರೋಗ್ಯಪೂರ್ಣ ನೆಲೆಯಾಗಿಸುವ ಹಣತೆ ದೀಪ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದನ್ನು ಭಾವಗೀತೆ ಮೂಲಕ ವ್ಯಕ್ತಗೊಳಿಸುವುದೇ ಈ ಕವನದ ಆಶಯ. ಜಿ ಎಸ್ ಶಿವರುದ್ರಪ್ಪನವರು
ಸಂಕಲ್ಪ ಗೀತೆಯಲ್ಲಿ ಅವರ ಆಶಯ ಒಂದೇ ಕತ್ತಲನ್ನು ಹೊಡೆದೋಡಿಸಬೇಕು ಎಲ್ಲೆಲ್ಲೂ ಆನಂದಮಯವಾಗಿ ಇರಬೇಕು ಆನಂದಮಯ ಈ ಜಗ ಹೃದಯ ಅಲ್ಲಿ ಭಯ ಸಂಶಯ ಯಾವುದು ಬೇಡ ಯಾವುದು ಬೇಕಾಗ್ತದೆ ನಮ್ಮ ಉದ್ಧಾರಕ್ಕೆ ದೃಢ ನಿರ್ಧಾರ ಮಾತ್ರವೇ ಬೇಕಾಗ್ತದೆ ನೋಡ ಹಾಗಾದರೆ ಈ ನಾವು ಪ್ರಯತ್ನಪಟ್ಟು ಪ್ರಯತ್ನಶೀಲರಾಗಿ ದೃಢ ಸಂಕಲ್ಪವನ್ನು ಮಾಡಿ ಮುನ್ನಡೆದಾಗ ಉತ್ತಮ ಹಾದಿಯಲ್ಲಿ ಮುಂದುವರೆದಾಗ ನಮ್ಮ ವಿಚಾರಗಳು ಕೈ ಕೊಡುವುದಿಲ್ಲ ಫಲ ಕೊಡ್ತದೆ ಅಂತ ಕವಿ ನಮಗೆ ಎಚ್ಚರಿಕೆಯಿಂದ ಹೇಳ್ತಾರೆ ಅದರಿಂದ ವಿದ್ಯಾರ್ಥಿಗಳೇ ತುಂಬ ಎಚ್ಚರಿಕೆ ಇರಬೇಕು ಇವತ್ತಿನ ಪ್ರಪಂಚದಲ್ಲಿ ವೈಜ್ಞಾನಿಕ ಮತ್ತು ತಂತ್ರಜ್ಞಾನದ ಯುಗದಲ್ಲಿ ಒಳ್ಳೆ ಟೆಕ್ನಾಲಜಿ ಕಲ್ತವರೇ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ಗಳೇ ಏನು ಮಾಡ್ತಾರೆ ಅವರಿಗಿಂತ ಹೆಚ್ಚು ಕಲ್ತವರನ್ನು ಕೂಡ ಟೆಕ್ನಾಲಜಿಕಲ್ ಫೀಲ್ಡಿನಲ್ಲಿ ಅವರನ್ನು ಸೋಲಿಸಿ ಬಿಡ್ತಾರೆ ಈಗ ಉದಾಹರಣೆಗೆ ನಿಮ್ಮ ಅಕೌಂಟ್ನಲ್ಲಿರುವ ಹಣ ಹ್ಯಾಕ್ ಆಗುವುದು ಅಂತ ಹೇಳೋದು ಯಾರೋ ಕರೆ ಮಾಡಿ ನಿಮ್ಮ ಆಧಾರ್ ಸಂಖ್ಯೆ ಹೇಳಿ ಓ ಟಿ ಪಿ ನಂಬರ್ ಕೊಡಿ ಹಾಗೆ ಹೀಗೆ ಅಂತ ಹೇಳಿ ಐದು ನಿಮಿಷದಲ್ಲಿ ನಿಮ್ಮ ಅಕೌಂಟ್ನಲ್ಲಿರುವ ಹಣ ಎಲ್ಲ ಖಾಲಿ ಅವರು ಮಾಡ್ತಾರೆ ಜಾಲಿ ನಾವೇನು ಮಾಡುವುದು ನೀವು ಹೇಳಿ ಏನು ಮಾಡಲಿಕ್ಕೆ ಆಗುತ್ತಿಲ್ಲ ಹೋದದ್ದು ಹೋಯಿತು ಆದ್ದರಿಂದ ಮೈಯೆಲ್ಲ ಕಣ್ಣಾಗಿ ನಾವು ಎಚ್ಚರದಿಂದ ಬದುಕಬೇಕು ಬದುಕುತ್ತ ಒಬ್ಬನೇ ಬದುಕುದು ಮರ ಹುಟ್ಟಿ ಮರ ಸತ್ತ ಹಾಗಲ್ಲ ಬದುಕಿನಿಂದ ಏನಾದರೂ ಪ್ರಯೋಜನ ಆಗಬೇಕು ಪ್ರಕೃತಿಯಲ್ಲಿಯೇ ನಮಗೆ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಸಿಗ್ತದೆ ಗಿಡವೊಂದು ಬೆಳೆದು ಮರವಾಗಿ ಹಣ್ಣನ್ನು ನಮಗೆ ಕೊಡ್ತದೆ ಅಥವಾ ಪ್ರಾಣಿ ಪಕ್ಷಿಗಳಿಗೂ ಕೊಡ್ತದೆ ತನ್ನ ಹಣ್ಣನ್ನು ತಾನೇ ತಿನ್ನುವುದಿಲ್ಲ ಗೋವು ತನ್ನ ಹಾಲನ್ನು ತಾನೇ ಕುಡಿಯುವುದಿಲ್ಲ ಸಮುದ್ರ ನದಿ ತೊರೆಗಳು ತನ್ನಲ್ಲಿರುವ ನೀರನ್ನು ತಾವೇ ಉಪಯೋಗಿಸುವುದೆಲ್ಲ ದಾನ ಮಾಡ್ತದೆ ಹಾಗೆ ನಾವು ಕೂಡ ಈ ಪ್ರಪಂಚದಲ್ಲಿ ಕೊಡುವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಕೆಡುವ ಗುಣಗಳು ಬೇರೆ ಕೊಡುವ ಗುಣಗಳು ಬೇರೆ ನಮಗೆ ಬೇಕಾಗುವುದು ಕಾಡು ಕೊಡುವ ಗುಣಗಳು ಏನನ್ನು ಕೊಡುವುದು ಕೈ ಕೊಡುವುದಲ್ಲ ಸಹಾಯ ಹಸ್ತ ನೀಡುವುದು ನೆರವು ನೀಡಬೇಕು ಆಗ ನಮ್ಮ ಜೀವನಕ್ಕೆ ಮೌಲ್ಯ ಬರುತ್ತದೆ ಸಮಾಜ ನಿಮ್ಮನ್ನು ಗುರುತಿಸುತ್ತದೆ ಸಮಾಜದಲ್ಲಿ ನೀವೊಂದು ಯೋಗ್ಯತಾವಂತ ವ್ಯಕ್ತಿಗಳಾಗ್ತೀರಿ ಎನ್ನುವುದನ್ನು ಶಿವರುದ್ರಪ್ಪನವರು ಈ ಕವನದಲ್ಲಿ ಹೇಳ್ತಾರೆ ಪ್ರಥಮ ಎರಡು ಪ್ಯಾರವನ್ನು ನಾನು ಹಾಡುವುದಲ್ಲ ಓದುವುದು ನೋಡುವ ಒಂದನೇ ಪ್ಯಾರಾಗ್ರಾಫ್ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡುಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಓದಿಕೊಂಡೋದೆ ನೀವೆಂಥದ್ದು ಕೇಳಿದ್ರಿ ಈಗ ಇನ್ನೊಮ್ಮೆ ಕೇಳಿ ಸುತ್ತಲೂ ಕವಿಯುವ ಕತ್ತಲೆಯ ಒಳಗೆ ಹಣತೆಯ ಹಚ್ಚೋಣ ದೀಪವನ್ನು ಬೆಳಗೋಣ ಎಂತಹ ದೀಪ ಪ್ರೀತಿ ಎನ್ನುವಂತಹ ದೀಪ ಪ್ರೀತಿಯ ಹಣತೆಯನ್ನು ಹಚ್ಚುವ ಯಾಕೆ ಜಗತ್ತು ಇವತ್ತು ಅಂಧಕಾರದಲ್ಲಿ ಮುಳುಗಿದೆ ಆದ್ದರಿಂದ ಎಲ್ಲೆಲ್ಲೂ ಗಾಢ ಅಂಧಕಾರ ಅಜ್ಞಾನ ತಿಮಿರಾಂಧಸ್ಯ ಹಾಗೆ ಅದನ್ನು ಹೋಗಲಾಡಿಸಬೇಕು ಇನ್ನು ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಓ ಅಲ್ಲಿ ಸಮುದ್ರದಲ್ಲಿ ನೋಡಿ ಬಿರುಗಾಳಿ ಬಂತು ಹಡಗುಗಳು ಎದ್ವಾ ತದ್ವಾ ವಾಲ್ತಾ ಉಂಟು ಬೀಳ್ತಾ ಉಂಟು ಅಂತಹ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಬಹಳ ಎಚ್ಚರವಾಗಿ ಬಹಳ ಜಾಗರೂಕತೆಯಿಂದ ಬಹಳ ಜತನದಿಂದ ನಾವು ರಕ್ಷಿಸಬೇಕು ಒಮ್ಮೆ ಹೇಳ್ತಾರೆ ಪ್ರಪಂಚದಲ್ಲಿ ಕತ್ತಲೆ ತುಂಬಿದೆ ನಾವೇನು ಮಾಡಬೇಕು ದೀಪ ಹಚ್ಚಬೇಕು ಸಮುದ್ರವನ್ನು ನೋಡಿದರೆ ಬಿರುಗಾಳಿಗೆ ಹಡಗು ಹೊಯ್ದಾಡ್ತಾ ಉಂಟು ಹೊಯ್ದಾಡೋದು ಅಂತ ಹೇಳಿದ್ರೆ ಮೇಲೆ ಕೆಳಗೆ ಆಗುತ್ತೆ ಅದರ ಬ್ಯಾಲೆನ್ಸ್ ತಪ್ಪುವುದು ಸಮತೋಲನ ತಪ್ಪುವುದು ಅದನ್ನು ಎಚ್ಚರದಲ್ಲಿ ಮುನ್ನಡೆಸೋಣ
ಹಾಗಾದರೆ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು, ಕತ್ತಲೆಯಲ್ಲಿ ದೀಪ ಉರಿಸಬೇಕು. ಇಷ್ಟೆ ಅಲ್ಲ, ಅದರ ಆಳಕ್ಕೆ ನಾವು ಇಳಿದ್ರೆ ಅದು ವಿಶಾಲವಾದ ಪ್ರಪಂಚವೇ. ವಿವರವಾಗಿ ಅದನ್ನು ಅಭ್ಯಾಸ ಮಾಡಬೇಕು ನಾವು. ಇಲ್ಲಿ ಒಂದು ಎರಡು ಗೆರೆ ನೋಡಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಇವತ್ತು ಕತ್ತಲೆ ಕವಿದಿದೆ, ಪ್ರಪಂಚಕ್ಕಲ್ಲ. ಪ್ರಪಂಚ ಕತ್ತಲೆಯಾಗಲಿಕ್ಕುಂಟು, ಸಂಜೆ ಆದ ನಂತರ ಕತ್ತಲೆಯಾಗುತ್ತೆ. ಆದರೆ ನಮ್ಮ ಜೀವನದಲ್ಲಿ ಬೆಳಿಗ್ಗೆ ಏಳುವಾಗಲೇ ಕತ್ತಲೆ ತುಂಬಿಕೊಂಡುಂಟು. ಯಾವುದು ಆ ಕತ್ತಲೆ? ಮತ್ಸರ, ದ್ವೇಷ, ಬೇರೇನು, ದುರಾಸೆ, ಲೋಭ, ಮದ, ಮತ್ಸರ, ಇವುಗಳೆಲ್ಲ ನಮ್ಮಲ್ಲಿ ಹೊಟ್ಟೆಕಿಚ್ಚು, ಉದರಾಗ್ನಿ ಎಲ್ಲ ತುಂಬಿಕೊಂಡುಂಟು. ಇದೆಲ್ಲ ನಮ್ಮ ದೇಹದಲ್ಲಿ ಇರುವ ಕಾರಣ ನಮ್ಮ ಕಣ್ಣು ಕತ್ತಲೆಯಾಗಿದೆ. ಕಣ್ಣು ಕತ್ತಲೆಯಾಗಿದೆ ಅಂತೇಳಿದರೆ ಕಣ್ಣಿಗೆಲ್ಲರೂ ಕಾಣ್ತಾರೆ ನಮಗೆ. ಆದರೆ ನಮಗೆ ಅವನು ಇನ್ನೊಬ್ಬನನ್ನು ನಾವು ನೋಡುವಾಗ ಅವ ಮನುಷ್ಯ ಅಂತ ಗೊತ್ತಾಗೋದಿಲ್ಲ. ಅವನನ್ನು ವಿರೋಧಿ, ಅವನಲ್ಲಿ ಬೇಕಾದಷ್ಟು ಸಂಪತ್ತುಂಟು, ಅವನನ್ನು ಹೇಗಾದರೂ ಮುಗಿಸಿ ಆ ಸಂಪತ್ತು ನನಗೆ ಬೇಕು, ಅಥವಾ ಅವನಿಗೇನಾದರೂ ಮಾಡಿ ಅವ ಉದ್ಧಾರ ಆಗದ ಹಾಗೆ ಮಾಡಬೇಕು. ಅವ ಮಲಗಿದಲ್ಲೇ ಇರಬೇಕು, ಆ ಮನೆಯಲ್ಲಿ ದುಡಿಬಾರದು, ಅವನ ಹಣ ಕಳ್ಳರ ಪಾಲಾಗಬೇಕು, ಇತ್ಯಾದಿ ಕೆಟ್ಟ ಆಲೋಚನೆಗಳೇ ಬರೋದು, ಅದು ಕತ್ತಲೆ. ಆ ಕತ್ತಲೆಯನ್ನು ದೂರ ಮಾಡಬೇಕು ನಾವು. ಮದವನ್ನು ಬಿಡಬೇಕು, ಮೊಸರವನ್ನು ಬಿಡಬೇಕು, ನಂಜು ಬಿಡಬೇಕು, ಪ್ರೀತಿ ಬೆಳೆಸಬೇಕು, ಪರಸ್ಪರ ಅನ್ಯೋನ್ಯತೆಯನ್ನು ನಾವು ಬೆಳೆಸಬೇಕು. ಹೇಗೆ? ಪ್ರೀತಿ ಎನ್ನುವ ದೀಪದ ಮೇಲೆ ಯೇಸುಕ್ರಿಸ್ತ ಹೇಳಿದ ಮಾತು ನೆನಪುಂಟು, ನಿಮ್ಮ ವಿರೋಧಿಗಳನ್ನೂ ಪ್ರೀತಿಸಿ ಅಂತ. ನಮ್ಗೆ ಯಾರು ಕೆಟ್ಟದ್ದು ಮಾಡ್ತಾರೆ ಅವರಿಗೆ ಒಳ್ಳೆಯದಾಗಲಿ ಅಂತ ನೀವು ಪ್ರಾರ್ಥನೆ ಮಾಡಬೇಕು. ಯೇಸುಕ್ರಿಸ್ತರು ಹೇಳಿದ್ದು, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ, ಯಾರು ಏನೇ ಮಾಡಲಿ ನೀನು ನಿನ್ನ ಕೆಲಸವನ್ನು ಮಾಡು, ಫಲ ಕೊಡುವುದು ಯಾರು? ಅದು ನನಗೆ ಬಿಟ್ಟದ್ದು. ಆದ ಕಾರಣ ನೋಡಿ, ಆ ಎರಡು ಗೆರೆಯಲ್ಲಿ ವಿಶಾಲವಾದ ಅರ್ಥ ಹುದುಗಿದೆ. ಕತ್ತಲೆ ಕತ್ತಲೆ, ಪ್ರಪಂಚ ಸರಿ ಇಲ್ಲ, ಪ್ರಪಂಚ ಸರಿ ಇಲ್ಲ, ಈಗಿನ ಮಕ್ಕಳು ಸರಿ ಇಲ್ಲ, ಈಗಿನ ಅಧ್ಯಾಪಕರು ಸರಿ ಇಲ್ಲ, ಈಗಿನ ಜನರು ಸರಿ ಇಲ್ಲ ಅಂತ ನಾವು ಯಾರೂ ಹೇಳಬಾರದು. ಹಾಗಾದರೆ ಈ ಸರಿಯಾಗುವುದು ಎಲ್ಲಿಂದ ಆರಂಭ ಆಗಬೇಕು? ಸರಿಯಾಗುವುದು ನಮ್ಮಲ್ಲಿಂದಲೇ ಆರಂಭ ಆಗಬೇಕು. ಸ್ವಚ್ಛ ಭಾರತ ಅಭಿಯಾನದಲ್ಲಿ ಪ್ರಧಾನಮಂತ್ರಿಗಳು ಹೇಳ್ತಾರೆ, ನಮ್ಮಿಂದಲೇ ಆರಂಭ ಆಗಲಿ ಸ್ವಚ್ಛತೆ ಅಂತ. ಇನ್ನೊಬ್ಬ ಮಾಡ್ತಾನೆ, ಮತ್ತೊಬ್ಬ ಮಾಡ್ತಾನೆ ಅಂತ ನೋಡುವುದಲ್ಲ, ನಾವೇ ಆರಂಭ ಮಾಡುವ. ಹಾಗೆಯೇ ನಮ್ಮ ಉದ್ಧಾರಕ್ಕೆ ನಾವೇ ಶಿಲ್ಪಿಗಳಾಗಬೇಕು ಎನ್ನುವಂತಹ ಈ ನುಡಿ ಈ ಎರಡು ಗೆರೆಗಳಲ್ಲಿ ಮೌನವಾಗಿ ಅಡಗಿ ಕೂತಿದೆ. ಅದನ್ನು ನಾವು ಅಗೆದಷ್ಟು ಅದರಲ್ಲಿ ಮತ್ತಷ್ಟು ವಿಚಾರಗಳು ನಮಗೆ ಕಂಡು ಬರ್ತದೆ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸುವ ನಾವು ನಾಳೆ ನಮ್ಮ ತರಗತಿಯನ್ನು ಮುಂದುವರಿಸುವ. ನಾಳೆ ನಿಮ್ಮ ಗೃಹಪಾಠ ಪುಸ್ತಕದಲ್ಲಿ, ಹೋಮ್ವರ್ಕ್ ಬುಕ್ಕಲ್ಲಿ ಕವಿ ಪರಿಚಯವನ್ನು ಬರೆದುಕೊಂಡು ಬರಬೇಕು. ಬರಲಿಕ್ಕಿಲ್ಲ, ನೀವು ಮನೆಯಲ್ಲಿ ಇಡುವುದು. ನನ್ನಲ್ಲಿ ನಾನು ಯಾವ ತಾರೀಕಿಗೆ ಏನೆಲ್ಲ ಕೆಲಸ ಹೇಳಿದ್ದೇನೆ ಎಲ್ಲ ರೆಕಾರ್ಡ್ ಉಂಟು ನನ್ನಲ್ಲಿ, ನೋಟ್ಸಲ್ಲಿ. ನಾಳೆದು ನೀವು ಅಳಿಕೆಗೆ ಬಂದಾಗ ನಾನು ಒಬ್ಬೊಬ್ಬರನ್ನೇ ಕರೆದು 21 ತಾರೀಕಿಗೆ ಕೊಟ್ಟದ್ದೆಲ್ಲಿಂಟು, 28ರ ಕವಿ ಪರಿಚಯ ಬರೆದದ್ದೆಲ್ಲಿಂಟು ಅಂತ ಕೇಳುವಾಗ ನೀವು ಎಲ್ಲವನ್ನು ಕೊಡಬೇಕು. ಇಲ್ಲದಿದ್ದರೆ ನಿಮಗೆ ಇಂಟರ್ನಲ್ ಅಂಕಗಳು ಖಂಡಿತವಾಗಿ ಸಿಗಲಾರದು. ಸಾಯಿರಾಮ್.